ಕೂಡುವುದು. ಈ ಕೂಡುವುದು ಎಂದರೆ ಏನು? ಹೌದು, ಬಹುಶಃ ಏನಾದರೂ ಮುರಿದರೆ ನಾವು ಅದನ್ನು ಜೋಡಿಸುತ್ತೇವೆ, ಆದರೆ ಇದು ಗಣಿತದಲ್ಲಿನ ಕೂಡುವುದು ಆಗುವುದಿಲ್ಲ. ಹಾಗಾದರೆ ಗಣಿತದಲ್ಲಿ ಕೂಡುವುದರ ಅರ್ಥವೇನು? ಬನ್ನಿ, ಇದನ್ನು ಒಂದು ಕಥೆಯೊಂದಿಗೆ ಅರ್ಥ ಮಾಡಿಕೊಳ್ಳೋಣ. ಬನ್ನಿ, ಇದನ್ನು ಒಂದು ಸಣ್ಣ ಕಥೆಯ ಜೊತೆಗೆ ಅರ್ಥ ಮಾಡಿಕೊಳ್ಳೋಣ. ನಿಮ್ಮ ಜನ್ಮದಿನದಂದು ನಿಮ್ಮ ತಂದೆ ನಿಮಗೆ ಈ ಪೆನ್ಸಿಲ್ ಕೊಟ್ಟರು. ಅವು ಎಷ್ಟು ಇದೆ? 1, 2, 3, 4, 5. ಆದ್ದರಿಂದ ನೀವು ಒಟ್ಟು 5 ಪೆನ್ಸಿಲ್ಗಳನ್ನು ಪಡೆದುಕೊಂಡಿದ್ದೀರಿ. ನಂತರ ನಿಮ್ಮ ಅಮ್ಮನೂ ಕೂಡ ಕೆಲವು ಪೆನ್ಸಿಲ್ಗಳನ್ನು ನಿಮಗೆ ಕೊಟ್ಟಿದ್ದಾರೆ. ನಿಮಗೆ ಎಷ್ಟು ಕೊಟ್ಟಿದ್ದಾರೆ? 1, 2. ಆದ್ದರಿಂದ ನಿಮ್ಮ ಅಮ್ಮ ನಿಮಗೆ ಈ 2 ಪೆನ್ಸಿಲ್ ನೀಡಿದರು. ಈಗ ಹೇಳಿ, ನಿಮ್ಮ ಬಾಕ್ಸ್ನಲ್ಲಿ ಒಟ್ಟು ಎಷ್ಟು ಪೆನ್ಸಿಲ್ಗಳಿವೆ ಎಂದು ಯೋಚಿಸಿ ಯೋಚಿಸಿ ಇದನ್ನು ಹೇಗೆ ಕಂಡುಹಿಡಿಯುವುದು? ನಿಮ್ಮ ಹತ್ತಿರ ಮೊದಲು ಈ 5 ಪೆನ್ಸಿಲ್ಗಳು ಇದ್ದವು. ನಂತರ ಸ್ವಲ್ಪ ಸಮಯದ ನಂತರ ನಿಮ್ಮ ಅಮ್ಮ ಕೂಡ ನಿಮಗೆ ಕೆಲವು ಪೆನ್ಸಿಲ್ಗಳನ್ನು ಕೊಟ್ಟರು. ಹಾಗಾದರೆ ನಾವು ಏನು ಮಾಡಬೇಕು? ಕೂಡಬೇಕು. ಏಕೆಂದರೆ ಕೆಲವೊಮ್ಮೆ ವಸ್ತುಗಳು ಸ್ವಲ್ಪ ಹೆಚ್ಚಾದಾಗ ಅಥವಾ ವಸ್ತುಗಳನ್ನು ಸೇರಿಸಿದಾಗ ಆಗ ನಾವು ಕೂಡುತ್ತೇವೆ. ಹಾಗಾದರೆ ನಿಮಗೆ ಎಷ್ಟು ಹೆಚ್ಚು ಸಿಕ್ಕಿದೆ? ಇಲ್ಲಿ ಇನ್ನೂ 2 ಪೆನ್ಸಿಲ್ಗಳು. ಹಾಗಾದರೆ ಇಲ್ಲಿ ನೋಡಿ, 5 + 2 ಕೂಡಿದರೆ ಎಷ್ಟು ಆಗುತ್ತದೆ? ಬನ್ನಿ ಎಣಿಸಿ ನೋಡೋಣ. 1, 2, 3, 4, 5, 6, 7. ಇದರರ್ಥ ನಿಮ್ಮ ಬಾಕ್ಸ್ನಲ್ಲಿ ಒಟ್ಟು 7 ಪೆನ್ಸಿಲ್ಗಳಿವೆ. ಅಂದರೆ 5 + 2 ಕೂಡಿದಾಗ 7 ಆಗುತ್ತದೆ. ಮತ್ತೆ ಇನ್ನೂ ಒಂದು ಕಥೆಯನ್ನು ಹೇಳುತ್ತೇನೆ. ದಟ್ಟವಾದ ಒಂದು ಕಾಡು ಇತ್ತು, ಮತ್ತು ಈ ದಟ್ಟವಾದ ಕಾಡಿನಲ್ಲಿ ಈ 4 ಮೇಕೆಗಳು ಹುಲ್ಲು ಮೇಯಲು ಇಲ್ಲಿಗೆ ಬಂದಿವೆ. ಸ್ವಲ್ಪ ಸಮಯದ ನಂತರ ಇವರ ಇಬ್ಬರು ಸ್ನೇಹಿತರು, ಅಂದರೆ 2 ಮೇಕೆಗಳು ಮತ್ತೆ ಬರುತ್ತವೆ. ಹಾಗಾದರೆ ಈಗ ನೀವು ಹೇಳಿ, ಒಟ್ಟು ಎಷ್ಟು ಮೇಕೆಗಳು ಒಟ್ಟಿಗೆ ಹುಲ್ಲು ಮೇಯಲು ಹೋಗುತ್ತವೆ ಎಂದು? ಬನ್ನಿ ಹಾಗಾದರೆ ನಾವು ಎಣಿಸಿ ನೋಡೋಣ. 1, 2, 3, 4. ಮೊದಲ ಈ 4 ಮೇಕೆಗಳು ಬಂದವು. ಅಂದರೆ ನಾವು 4 ಮೊದಲು ಬರೆಯೋಣ. ಮತ್ತೆ ಕೆಲವು ಸಮಯದ ನಂತರ ಇನ್ನೂ ಕೆಲವು ಮೇಕೆಗಳು ಬಂದಿವೆ. ಅಂದರೆ ಇಲ್ಲಿ ಮೇಕೆಗಳ ಸಂಖ್ಯೆ ಹೆಚ್ಚಾಗಿದೆ, ಆದ್ದರಿಂದ ನಾವು ಕೂಡೋಣ. ಹಾಗಾದರೆ ಎಷ್ಟು ಮೇಕೆಗಳು ಬಂದಿವೆ? 1 + 2. ಹಾಗಾದರೆ ಈಗ ಇನ್ನೂ 2 ಮೇಕೆಗಳು ಬಂದಿವೆ, ಆದ್ದರಿಂದ ನಾವು ಇವುಗಳನ್ನು ಇಲ್ಲಿ 4 ಜೊತೆ ಸೇರಿಸಿ ಬರೆಯೋಣ. ಈಗ ಒಟ್ಟು ಎಷ್ಟು ಮೇಕೆಗಳು ಒಟ್ಟಾಗಿ ಹುಲ್ಲು ಮೇಯಲು ಹೊರಟಿವೆ ಎಂದು ನೋಡೋಣ. ಬನ್ನಿ ಇವುಗಳನ್ನು ಎಣಿಸೋಣ. 1, 2, 3, 4, 5, 6. ಹಾಗಾದರೆ ಒಟ್ಟಾರೆಯಾಗಿ 6 ಮೇಕೆಗಳು ಒಟ್ಟಿಗೆ ಹೋಗುತ್ತಿವೆ. ಇದರ ಅರ್ಥ 4 + 2 ಕೂಡಿದಾಗ 6 ಸಮವಾಗುತ್ತದೆ. ಓ ವಾವ್ ಸ್ನೇಹಿತರೆ, ಇದು ಮಾವಿನ ಮರ. ಮತ್ತೆ ಮತ್ತೊಂದು ಮಾವಿನ ಮರವಿದೆ. ಈ 2 ಮರಗಳ ಮೇಲೆ ಸಿಹಿಯಾದ ಮತ್ತು ರಸಭರಿತವಾದ ಮಾವಿನ ಹಣ್ಣುಗಳು ನೇತಾಡುತ್ತಿವೆ. ಮತ್ತು ಚಿಂಟುಗೆ ಮಾವಿನ ಹಣ್ಣು ಎಂದರೆ ಬಹಳ ಇಷ್ಟ. ಆದ್ದರಿಂದ ಅವನು ಕೇವಲ ಕಲ್ಲನ್ನು ತೆಗೆದುಕೊಂಡು ಮಾವಿನ ಹಣ್ಣುಗಳನ್ನು ಬಿಡಿಸಲು ಆರಂಭಿಸಿದ. ಮೊದಲ ಮರದಿಂದ ಅವನು 1 ಮಾವಿನ ಹಣ್ಣನ್ನು ಪಡೆದನು. ನಂತರ ಅವನು ಇನ್ನೊಂದು ಮರದ ಬಳಿ ಹೋಗಿ ಅಲ್ಲಿ ಅವನು 1, 2, 3 ಒಟ್ಟು 3 ಮಾವಿನ ಹಣ್ಣುಗಳನ್ನು ಪಡೆದನು. ಹಾಗಾದರೆ ಅವನು 2 ಮರಗಳಿಂದ ಒಟ್ಟು ಎಷ್ಟು ಮಾವಿನ ಹಣ್ಣುಗಳನ್ನು ಪಡೆದನು ಎಂದು ಹೇಳಿ. ಹಾಗಾದರೆ ನೋಡಿ, ಅವನು ಮೊದಲ ಮರದಿಂದ 1 ಮಾವಿನ ಹಣ್ಣನ್ನು ಪಡೆದ. ಮತ್ತೆ ನಾವು ಒಟ್ಟು ಮಾವಿನ ಹಣ್ಣನ್ನು ಹೇಳಬೇಕು. ಹಾಗಾಗಿ ನಾವು ಕೂಡುತ್ತೇವೆ. ಹಾಗಾದರೆ ಅವನು 2 ಮರದಿಂದ ಎಷ್ಟು ಮಾವಿನ ಹಣ್ಣುಗಳು ಪಡೆದನು? ಅವನು 2 ಮರದಿಂದ ಈ 3 ಮಾವಿನ ಹಣ್ಣುಗಳನ್ನು ಪಡೆದನು.
ಬನ್ನಿ ನೋಡೋಣ ಅವನ ಬಳಿ ಈಗ ಒಟ್ಟು ಎಷ್ಟು ಮಾವಿನ ಹಣ್ಣುಗಳಿವೆ ಎಂದು. ಬನ್ನಿ ಒಟ್ಟಿಗೆ ಎಣಿಸೋಣ. 1, 2, 3, 4 ಅಂದರೆ 1 + 3 ಕೂಡಿದರೆ 4 ಆಗುತ್ತದೆ. ಹಾಗಾಗಿ ಇಲ್ಲಿ 4 ಮಾವಿನ ಹಣ್ಣುಗಳಿವೆ. ನಾನು ಇನ್ನೊಂದು ಕತೆ ಹೇಳುತ್ತೇನೆ. ಒಮ್ಮೆ ಮಧ್ಯಾಹ್ನದ ಸುಡುವ ಬಿಸಿಲಿತ್ತು ಮತ್ತು ಈ ಬಿಸಿಲಿನಲ್ಲಿ ಕೆಲವು ಹಕ್ಕಿಗಳು ಈ ಮರದ ಮೇಲೆ ಕುಳಿತುಕೊಳ್ಳುತ್ತವೆ. ಹಾಗಾದರೆ ಈ ಮರದ ಮೇಲೆ ಎಷ್ಟು ಪಕ್ಷಿಗಳು ಕುಳಿತಿವೆ? ಬನ್ನಿ ಎಣಿಸೋಣ. 1, 2, 3, 4, 5 ಒಟ್ಟಾರೆಯಾಗಿ 5 ಪಕ್ಷಿಗಳು ಈ ಮರದ ಮೇಲೆ ಕುಳಿತಿವೆ. ಸ್ವಲ್ಪ ಸಮಯದ ನಂತರ ಇನ್ನೂ ಕೆಲವು ಪಕ್ಷಿಗಳು ಬಂದು ಈ ಮರದ ಮೇಲೆ ಕುಳಿತಿವೆ. ಈಗ ಎಷ್ಟು ಪಕ್ಷಿಗಳು ಬಂದಿವೆ? 1, 2, 3 ಈ ಬಾರಿ ಒಟ್ಟು 3 ಬಂದವು. ಹಾಗಾದರೆ ಈ ಮರದ ಮೇಲೆ ಒಟ್ಟು ಎಷ್ಟು ಪಕ್ಷಿಗಳು ಕುಳಿತಿವೆ ಎಂದು ಹೇಳಬಲ್ಲಿರಾ? ಹಾಗಾದರೆ ನೋಡಿ, ಮೊದಲು ಈ 5 ಪಕ್ಷಿಗಳು ಇಲ್ಲಿಗೆ ಬಂದವು ಮತ್ತು ಸ್ವಲ್ಪ ಸಮಯದ ನಂತರ ಈ 3 ಪಕ್ಷಿಗಳು ಬಂದವು. ಹಾಗಾದರೆ ಈ ಮರದಲ್ಲಿ ಒಟ್ಟು ಎಷ್ಟು ಪಕ್ಷಿಗಳಿವೆ ಎಂದು ಈಗ ನಾವು ಹೇಳಬೇಕು. ಅದಕ್ಕಾಗಿ ನಾವು ಕೂಡಬೇಕಾಗಿದೆ. ಏಕೆಂದರೆ ನಾವು ವಸ್ತುಗಳ ಮೊತ್ತವನ್ನು ಹೇಳಲು ಬಯಸಿದಾಗ ನಾವು ಕೂಡಿ ಹೇಳುತ್ತೇವೆ. ಹಾಗಾದರೆ ಬನ್ನಿ ಕೂಡೋಣ. ಕೂಡಲು ಈ ಪಕ್ಷಿಗಳ ಸಂಖ್ಯೆಯನ್ನು ಎಣಿಸೋಣ. ಹಾಗಾದರೆ ಈ ಮರದ ಮೇಲೆ ಎಷ್ಟು ಪಕ್ಷಿಗಳು ಕುಳಿತಿವೆ? ಇಲ್ಲಿ ಒಟ್ಟು 5 ಕುಳಿತಿವೆ. ನಂತರ ಇಲ್ಲಿದೆ 6, 7 ಮತ್ತು ಇದು 8. ಇದರ ಅರ್ಥ 5 + 3 ಕೂಡಿದರೆ 8 ಸಮವಾಗುತ್ತದೆ. ಇದು ಬಂಟಿ ಮತ್ತು ಬಬ್ಲಿಯ ಮನೆ. ಇವನೇ ಬಂಟಿ. ಬಂಟಿಯ ಹತ್ತಿರ ಕೆಲವು ಪಾಟ್ಗಳಿವೆ. ಎಷ್ಟು ಪಾಟ್ಗಳಿವೆ? ಬನ್ನಿ ಅವುಗಳನ್ನು ಎಣಿಸೋಣ. 1, 2, 3, 4, 5, 6 ಬಂಟಿಯ ಹತ್ತಿರ ಒಟ್ಟು 6 ಪಾಟ್ಗಳಿವೆ. ಮತ್ತು ಇವಳು ಬಬ್ಲಿ. ಬಬ್ಲಿಯ ಹತ್ತಿರವೂ ಕೆಲವು ಪಾಟ್ಗಳಿವೆ. ಬನ್ನಿ ಅವುಗಳನ್ನು ಎಣಿಸೋಣ. 1, 2 ಬಬ್ಲಿಯ ಹತ್ತಿರ ಒಟ್ಟು 2 ಪಾಟ್ಗಳಿವೆ. ಈಗ ಬಂಟಿ ಮತ್ತು ಬಬ್ಲಿಯ ಈ ಪಾಟ್ಗಳನ್ನು ಈ ಗೋಡೆಯ ಮೇಲೆ ಇಟ್ಟಿದ್ದಾರೆ. ಹಾಗಾದರೆ ಇಬ್ಬರೂ ಸೇರಿ ಒಟ್ಟು ಎಷ್ಟು ಪಾಟ್ಗಳನ್ನು ಸಂಗ್ರಹಿಸಿದ್ದಾರೆಂದು ನೀವು ಹೇಳಬಲ್ಲಿರಾ? ಇದಕ್ಕಾಗಿ ನಾವು ಏನು ಮಾಡಬೇಕು? ಹಾಗಾದರೆ ಇದಕ್ಕಾಗಿ ನಾವು ಕೂಡಬೇಕಾಗಿದೆ. 6 + 2 ಕೂಡಬೇಕು. ಹಾಗಾದರೆ ಇವುಗಳನ್ನು ಒಟ್ಟಾಗಿ ಎಣಿಸೋಣ. 1, 2, 3, 4, 5, 6, 7, 8 ಹಾಗಾದರೆ ಒಟ್ಟು 8 ಪಾಟ್ಗಳಿವೆ. ಅಂದರೆ 6 + 2 ಕೂಡಿದರೆ 8 ಸಮವಾಗುತ್ತದೆ. ಈಗ ಸ್ನೇಹಿತರೆ, ಇದೇ ರೀತಿಯಲ್ಲಿ ಎಣಿಕೆ ಮಾಡಿ ಮತ್ತು ಕೂಡಿಸಿ. ಹಾಗಾದರೆ ಈಗ ನೀವು ಸ್ವಲ್ಪ ಸಮಯದವರೆಗೆ ವಿಡಿಯೋವನ್ನು ನಿಲ್ಲಿಸಿ ಮತ್ತು ಈ ಪ್ರಶ್ನೆಗಳಿಗೆ ಉತ್ತರಿಸಿ. ಅವುಗಳನ್ನು ನಿಮ್ಮ ಪುಸ್ತಕದಲ್ಲಿ ಬಗೆಹರಿಸಿ. ಮತ್ತು ಈಗ ನಿಮ್ಮ ಎಲ್ಲಾ ಪ್ರಶ್ನೆಗಳನ್ನು ಬಗೆಹರಿಸಿದ್ದೀರಾ? ಈಗ ನೀವು ನಿಮ್ಮ ಉತ್ತರವನ್ನು ಪರಿಶೀಲಿಸಬಹುದು. ನನಗೆ ನಿಮ್ಮ ಎಲ್ಲಾ ಉತ್ತರಗಳು ಸರಿಯಾಗಿರುತ್ತವೆ ಎಂದು ವಿಶ್ವಾಸವಿದೆ. ಮತ್ತು ಉತ್ತರ ಸರಿಯಿಲ್ಲದಿದ್ದರೆ ನೀವು ಈ ವಿಡಿಯೋವನ್ನು ಮತ್ತೊಮ್ಮೆ ನೋಡಿ.